ಇದೀಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಲಿಕೆ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮವೇ ನಡೆದು ಹೋಗಿದೆ. ಮೈಸೂರು ಪಾಲಿಕೆ ಕೌನ್ಸಿಲ್ ಸಭಾಂಗಣದಲ್ಲಿ ಜಟಾಪಟ್ಟಿ ಶುರುವಾಗಿದೆ. ಪರಸ್ಪರ ಕೈ ಕೈ ಮಿಲಾಯಿಸುವಂತಹ ಹಂತವನ್ನ ತಲುಪಿದಂತ ಘಟನೆ ಕೂಡ ನಡೆದಿದೆ. ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸದಸ್ಯರ ನಡುವೆ ಭಾರೀ ಜಟಾಪಟ್ಟಿ ಇವತ್ತು ನಡೆದಿರುವಂತದ್ದು. ಚುನಾವಣಾ ಅಧಿಕಾರಿ ಎದುರಲ್ಲೇ ತಳ್ಳಾಟ ನೂಕಾಟ ನಡೆದಿರುವಂತಹ ಒಂದು ಸನ್ನಿವೇಶ ಕೂಡ ಅಲ್ಲಿ ಉದ್ಭವ ಆಯಿತು. ಯಾರ ಮಾತನ್ನು ಕೂಡ ಕೇಳದೆ ಜನಪ್ರತಿನಿಧಿಗಳು ಕೂಗಾಡ್ತಾ ಇದ್ದಾರೆ. ಸಚಿವ ತನ್ವೀರ್ ಸೇಠ್ ವಿರುದ್ಧ ಶಾಸಕ ಜಿಟಿ ದೇವೇಗೌಡರು ಹರಿಹಾಯ್ದಿದ್ದಾರೆ. ಪಾಲಿಕೆ ಕೌನ್ಸಿಲ್ ಆವರಣದಲ್ಲಿ ಮಾತಿನ ಚಕಮಕಿ ಉಂಟಾಗಿದೆ. ಅಕ್ಕಪಕ್ಕದಲ್ಲೇ ಇಬ್ಬರು ಕುಳಿತಿದ್ರು, ಇಬ್ರು ಕೂಡ ಜಗಳಕ್ಕೆ ನಿಂತು ವಾಕ್ ಸಮರ ತಾರಕಕ್ಕೇರುತ್ತೆ. ಕೈ ಕೈ ತೋರಿಸ್ಕೊಂಡು ಶಾಸಕ ಜಿಟಿ ದೇವೇಗೌಡರು ಹಾಗೆ ಸಚಿವ ತನ್ವೀರ್ ಸೇಠ್ ಅವರು ಜಗಳವಾಡದಂತ ಒಂದು ಘಟನೆ ಕೂಡ ನಡೆದಿದೆ. ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ನಡೆದಂತ ಹೈಡ್ರಾಮಾ ಇದು. ಜೆಡಿಎಸ್ ಬೆಂಬಲದೊಂದಿಗೆ ನಾಮಪತ್ರವನ್ನ ಭಾಗ್ಯವತಿ ಅವರು ಯಾವಾಗ ಸಲ್ಲಿಸ್ತಾರೋ ಆಗ ಧಿಕ್ಕಾರವನ್ನ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕುವುದಕ್ಕೆ ಮುಂದಾಗ್ತಾರೆ. ಪರಸ್ಪರ ಕೈ ಕೈ ಮಿಲಾಯಿಸುವ ಹಂತವನ್ನು ಕೂಡ ಈ ಒಂದು ಹೈಡ್ರಾಮಾ ತಲುಪುತ್ತೆ. ಕಾಂಗ್ರೆಸ್ ಜೆಡಿಎಸ್ ಹಾಗೆ ಬಿಜೆಪಿ ಸದಸ್ಯರ ನಡುವೆ ಭಾರೀ ಜಟಾಪಟಿ ನಡೆಯುತ್ತೆ. ಇನ್ನೊಂದು ಕಡೆ ಅಕ್ಕಪಕ್ಕದಲ್ಲೇ ಇಬ್ಬರು ನಾಯಕರು ಕುಳಿತಿರ್ತಾರೆ. ಶಾಸಕ ಜಿಟಿ ದೇವೇಗೌಡರು ಒಂದ್ ಕಡೆ, ಇನ್ನೊಂದ್ ಕಡೆ ಸಚಿವ ತನ್ವೀರ್ ಸೇಠ್ ಅವರು, ಇಬ್ರು ಕೂಡ ಕೈ ಕೈ ತೋರಿಸ್ಕೊಂಡು ಜಗಳವಾಡದಂತ ಸನ್ನಿವೇಶ ಕೂಡ ಅಲ್ಲಿ ನಡೆದಿದೆ. ನೀವು ಕೂಡ ಆ ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಕ್ಸ್ಪೆಕ್ಟ್ ಮಾಡದೇ ಇರುವಂತದ್ದು ನಡೆದು ಹೋಗ್ಬಿಡುತ್ತೆ. ಭಾಗ್ಯವತಿ ಅವರು ಯಾವಾಗ ಜೆಡಿಎಸ್ ಬೆಂಬಲದೊಂದಿಗೆ ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ ಆಗ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಸದಸ್ಯರ ನಡುವೆ ಜಟಾಪಟಿ ಆರಂಭವಾಗುತ್ತೆ. ಕೈ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿ ತಲುಪುತ್ತೆ. ಕೇವಲ ಅಲ್ಲಿದ್ದಂತ ಕಾರ್ಯಕರ್ತರಷ್ಟೇ ಅಲ್ಲ, ಅಕ್ಕಪಕ್ಕದಲ್ಲೇ ಕುಳಿತಿದ್ದಂತ ಪ್ರಮುಖ ನಾಯಕರು ಅನ್ನಿಸ್ಕೊಂಡಂತವ್ರು, ಶಾಸಕ ಜಿ ಟಿ ದೇವೇಗೌಡರು ಆಗಿರ್ಬೋದು, ಸಚಿವ ತನ್ವೀರ್ ಸೇಠ್ ಅವರಾಗಿರ್ಬೋದು, ಇಬ್ರು ನಾಯಕರು ಕೂಡ ಕೈ ಕೈ ತೋರಿಸ್ಕೊಂಡು ಜಗಳ ಆಡುವಂತ ಒಂದು ಸನ್ನಿವೇಶ ಕೂಡ ಅಲ್ಲಿ ಉದ್ಭವ ಆಗುತ್ತೆ. ಯಾರ ಮಾತನ್ನು ಕೂಡ ಅಲ್ಲಿ ಕೇಳ್ತಾ ಇಲ್ಲ ಜನಪ್ರತಿನಿಧಿಗಳು. ಚುನಾವಣಾ ಅಧಿಕಾರಿಗಳ ಎದುರಲ್ಲೇ ಈ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆದಿದೆ. ಪಕ್ಷಾಂತರ ಮಾಡಿಸುವಂತಹ ವ್ಯವಸ್ಥೆ ಇದು ಬಿಜೆಪಿಗೆ ಜೆಡಿಎಸ್ಗೆ ಹೊಸದೇನಲ್ಲ. ನಿನ್ನೆ ರಾತ್ರಿ ಇದನ್ನು ನಮ್ಮ ಸದಸ್ಯರನ್ನ ನಾವು ಮೊನ್ನೆನೂ ಸಭೆ ಸೇರಿದ್ವಿ. ನಿನ್ನೆ ಕೂಡ ಯಾವುದೇ ತೀರ್ಮಾನ ವರಿಷ್ಠರು ಇನ್ನೂ ತಗೊಂಡಿರಲಿಲ್ಲ. ಈ ಮಧ್ಯೆ ಜನತಾದಳದ ಜೊತೆಗೆ ಹೋಗಿ ಇವತ್ತು ತಮ್ಮ ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಮಾಹಿತಿ ನಮಗಿದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇದ್ದಂತಹ ಸಂದರ್ಭದಲ್ಲಿ ಇದರಿಂದ ರಾಜಕೀಯ ಲಾಭ ಸಿಕ್ಕುವಂತಹ ಒಂದು ಪ್ರಯತ್ನ ಏನಾದರೂ ಅವರು ತಿಳ್ಕೊಂಡಿದ್ರೆ ಇದು ಬಹುಶಃ ಅವರ ನಿರೀಕ್ಷೆ ಹಸಿಯಾಗುವಂಥದ್ರಲ್ಲಿ ತಪ್ಪೇನಿಲ್ಲ. ಸ್ಥಳೀಯ ಎಲ್ಲ ನಗರಪಾಲಿಕೆ ಸದಸ್ಯರು ಮುಖಂಡರುಗಳ ಸಹಕಾರದಿಂದ 4 ವರ್ಷ ಮೇಯರನ್ನು ಮಾಡ್ಕೊಂಡ್ಬಂದಿದ್ವಿ. ಆದರೆ ಈ ಬಾರಿ ನಮಗೆ ಮೇಯರ್ ತಪ್ಪಿಸ್ಲೇಬೇಕು ಅಂಥೇಳಿ ಇಲ್ಲಿಯ ಕೆಲವು ಮಂತ್ರಿಗಳು ಪ್ರಯತ್ನವನ್ನು ಮಾಡಿ ಕ್ಯಾಟಗರಿಯನ್ನು ತಪ್ಪಿಸುವಂಥದ್ದನ್ನ ಮಾಡಿದ್ರು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ. ಸುರೇಶ, ಶಾಸಕ ಜಿ ಟಿ ದೇವೇಗೌಡರಾಗಿರ್ಬೋದು, ಸಚಿವ ತನ್ವೀರ್ ಸೇಠ್ ಅವರಾಗಿರ್ಬೋದು, ಇಷ್ಟು ಮಟ್ಟಿಗೆ ಹೈಪರ್ ಆಗೋದಕ್ಕೆ ಅಲ್ಲಿ ಕಾರಣ ಏನಾಯಿತು? ಈ ಪರಿಸ್ಥಿತಿ ಹೆಂಗಿದೆ? ಅಂಕಿತ, ಈಗಲೂ ಕೂಡ ಮೈಸೂರು ಮಹಾನಗರ ಪಾಲಿಕೆಯ ಒಂದು ಚುನಾವಣೆಯ ಒಂದು ಕೌನ್ಸಿಲ್ ಸಭೆಯಲ್ಲಿ ಈಗಲೂ ಕೂಡ ಗಲಾಟೆ ಗದ್ದಲಗಳು ನಡೀತಿರುವಂತದ್ದು. ಮುಖ್ಯ ಚುನಾವಣಾ ಏನು ಆಯುಕ್ತ ಏನಿದ್ದಾರೆ ಅವರು ಈಗಾಗಲೇ ಪ್ರಾದೇಶಿಕ ಆಯುಕ್ತರು ಅವರು ಎಷ್ಟೇ ಹೇಳಿದ್ರು ಕೂಡ ಯಾರೊಬ್ಬರು ಕೂಡ ಒಂದು ಸಮಾಧಾನ ಆಗುವ ಒಂದು ಹಂತಕ್ಕೆ ಈಗಲೂ ಕೂಡ ಹೋಗ್ತಾ ಇಲ್ಲ. ಅಂದ್ರೆ
ಪ್ರಮುಖವಾಗಿ ಕಾಂಗ್ರೆಸ್ ನ ಒಂದು ಪಾಲಿಕೆ ಸದಸ್ಯರನ್ನ ಒಂದು ಹೈಜಾಕ್ ಮಾಡಿ ಅವರ ಒಂದು ಜೆಡಿಎಸ್ ಒಂದು ಅಧಿಪತ್ಯ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನ್ ಇವತ್ತು ಒಂದು ಮಾಡಿದ್ದಾರೆ ಆಪರೇಷನ್ ನ ಜೆಡಿಎಸ್. ಹಾಗಾಗಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಚುನಾವಣೆಯ ಪ್ರಕ್ರಿಯೆಗಳಿಗೂ ಈಗಾಗಲೇ ಒಂದು ವಿರೋಧ ವ್ಯಕ್ತಪಡಿಸಿರುವಂತ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶಾಸಕರಾದ ಜಿ ಟಿ ದೇವೇಗೌಡರು ಮತ್ತೆ ಸಚಿವರಾದಂತಹ ತನ್ವೀರ್ ಸೇಠ್ ಇಬ್ಬರು ಕೂಡ ಒಂದು ಕೈ ಕೈ ಮಿಲಾಯಿಸುವಂತ ಹೋದ್ರು. ಈ ವೇಳೆ ಏನು ಸಚಿವರಾದಂತಹ ತನ್ವೀರ್ ಸೇಠ್ ಅವರು ಕೂಡ ತಮ್ಮ ಕೈಯಲ್ಲಿದ್ದಂತಹ ಒಂದು ಪತ್ರವನ್ನು ಕೂಡ ಅರೆದು ಬಿಸಾಡುವ ಒಂದು ಕೆಲಸಕ್ಕೂ ಮುಂದೆ ಆಗ್ತಾರೆ ಜಿ ಟಿ ದೇವೇಗೌಡರು. ತದನಂತರದಲ್ಲಿ ಇದರಿಂದ ಆಕ್ರೋಶ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಇಬ್ಬರಿಗೂ ಮಾತಿಗೆ ಮಾತು ಬಿಡಿಯುತ್ತೆ. ತದನಂತರದಲ್ಲಿ ಮೇಯರ್ ಆಕಾಂಕ್ಷಿಯಾಗಿದ್ದಂತಹ ಭಾಗ್ಯವತಿಯವರಿಗೂ ಕೂಡ ಏನು ಕಾಂಗ್ರೆಸ್ ನ ಕಾರ್ಯಕರ್ತರು ಒಂದು ಎಲ್ಲರೂ ಕೂಡ ಒಂದು ಒಟ್ಟಾಗಿ ಅವರನ್ನ ಗೆರವು ಹಾಕುವಂತ ಒಂದು ಕೆಲಸಕ್ಕೆ ಮುಂದಾಗ್ತಾರೆ. ಆ ನಂತರದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರು ಅವರನ್ನ ಒಂದು ರಕ್ಷಣೆ ಮಾಡಿ ಕೂರುತ್ತಾರೆ. ಇದೀಗ ಭಾಗ್ಯವತಿಯವರು ಕೂಡ ಈಗಾಗಲೇ ಒಂದು ಏನೊಂದು ತಮ್ಮ ಒಂದು ಅಳಲನ್ನ ಒಂದು ತೋಳ್ಕೊತಾ ಇದ್ದಾರೆ. ಅವ್ರಿಗೆ ಎಷ್ಟೇ ಸಮಾಧಾನ ಮಾಡಿದ್ರು ಕೂಡ ಅವರು ಕಣ್ಣೀರ ಧಾರೆಯನ್ನು ಹರಿಸ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಈಗ ಸಮಾಧಾನ ಆಗ್ಬೇಕಾಗಿದೆ. ಆದ್ರೆ ಯಾರೊಬ್ಬ ಸದಸ್ಯರು ಮತ್ತೆ ಸಚಿವರು ಮತ್ತೆ ಸಂಸದರು ಎಲ್ಲರೂ ಕೂಡ ಈಗಾಗಲೇ ಒಂದು ಶಾಂತ ಆಗ್ತಾರೆ. ಎಲ್ಲರೂ ಕೂಡ ಗಲಾಟೆ ಗದ್ದಲಗಳ ಮೂಲಕ ಒಂದು ಚುನಾವಣೆಯ ಪ್ರಕ್ರಿಯೆ ಈಗ ನಿಂತಿದೆ ಅಂತ ಹೇಳ್ಬೋದು. ಚುನಾವಣಾ ಆಯುಕ್ತರು ಈಗಾಗಲೇ ಎಷ್ಟೇ ಬಾರಿ ಹೇಳಿದ್ರು ಕೂಡ ಯಾರೊಬ್ಬರು ಕೂಡ ಮಾತಿಗೆ ಒಂದು ಸ್ಪಂದಿಸಿಲ್ಲ. ಕೆಲವೇ ಕ್ಷಣಗಳಲ್ಲಿ ಈಗ ಪೊಲೀಸರು ಕೂಡ ಒಳಗೆ ಒಂದು ಆಗಮಿಸಿ ಅವರನ್ನ ಒಂದು ಸಮಾಧಾನ ಪಡಿಸುವ ಒಂದು ಹಂತಕ್ಕೆ ಕೂಡ ಈಗ ಮುಂದಾಗಬೇಕಾಗಿದೆ. ಹಾಗಾಗಿ ಮೈಸೂರು ಪಾಲಿಕೆ ಒಂದು ಕೌನ್ಸಿಲ್ ಸಭೆಯಲ್ಲಿ ಈಗ ಒಂದು ದೊಡ್ಡ ಮಟ್ಟದ ಒಂದು ಹೈಡ್ರಾಮಾ ಈಗ ನಡೀತಾ ಇದೆ ಅಂತ ಹೇಳ್ಬೋದು. ಅಂಕಿತಾ, ಇನ್ನು ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ಅಧಿಕಾರ ಬೇಕು ಅಂದ್ರೆ ಬೇರೆ ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ನಡೆಯೋದನ್ನ ನಾವು ನೋಡಿರ್ತೀವಿ. ಹಾಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರಿಗಾಗ್ಲಿ ಅಥವಾ ತನ್ವೀರ್ ಸೇಠ್ ಅವರಿಗಾಗ್ಲಿ ಇಷ್ಟು ದಿನ ಗೊತ್ತಾಗ್ಲಿಲ್ವಾ ಹಿಂಗೊಂದು ಡೆವಲಪ್ಮೆಂಟ್ ಆಗ್ತಿದೆ ಪಕ್ಷದೊಳಗೆ ಅಂತ? ಅಂದ್ರೆ ಪ್ರಮುಖವಾಗಿ ಅಂಕಿತ ಯಾರೊಬ್ಬರಿಗೂ ಕೂಡ ಈ ರೀತಿಯಾಗಿ ನಡೆಯುತ್ತೆ ಅಂತ ಯಾರೊಬ್ಬರು ಕೂಡ ಊಹೆ ಮಾಡಿರಲಿಲ್ಲ. ಅಂದ್ರೆ ಒಂದು ಮೀಸಲಾತಿ ಅಸ್ತ್ರವನ್ನ ಉಪಯೋಗಿಸಿದ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ಒಂದು ಪಕ್ಷಕ್ಕೆ ಈ ಬಾರಿ ಅಂದ್ರೆ 4 ಬಾರಿ ಜೆಡಿಎಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಕೂಡ ಆ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಂಡಿದ್ರು. ಈ ಬಾರಿ ಯಾವುದೇ ಕಾರಣಕ್ಕೂ 5ನೇ ಬಾರಿ ನಮ್ಮ ಒಂದು ಅಧಿಪತ್ಯ ಅಂತೇಳಿ ಮೀಸಲಾತಿ ಅಸ್ತ್ರವನ್ನ ಉಪಯೋಗಿಸಿದ್ರು. ಆದ್ರೆ ಜೆಡಿಎಸ್ ಮತ್ತೆ ಬಿಜೆಪಿಯಲ್ಲಿ ಒಂದು ಎಸ್ಸಿ ಮೀಸಲಾತಿಯ ಒಂದು ಕ್ಯಾಟಗರಿ ಮಹಿಳೆ ಇರಲಿಲ್ಲ, ಎಸ್ಟಿ ಮಾತ್ರ ಇದ್ದಿದ್ದು. ಹಾಗಾಗಿ ಉಪಮೇಯರ್ ಜೆಡಿಎಸ್ ನ ಒಂದು ಪಾಲಾಗಿತ್ತು ಅನ್ನೋ ಒಂದು ಇದ್ರಲ್ಲಿದ್ರು. ಹಾಗಾಗಿ ಎಲ್ಲೊಂದ್ ಕಡೆ ಎಸ್ಸಿ ಮಹಿಳೆ ಯಾವಾಗ ಈ ರೀತಿಯಾಗಿ ಇಬ್ಬರ ಜೊತೆಗೆ ಅಂದ್ರೆ ಭಾಗ್ಯವತಿ ಮತ್ತೆ ಕಮಲಾ ಅವರ ಒಂದು ಮಧ್ಯದಲ್ಲಿ ಯಾವಾಗ ಒಂದು ಭಿನ್ನಾಭಿಪ್ರಾಯಗಳು ಉಂಟಾಯ್ತು, ಮೇಯರ್ ನಾನಾಗ್ತೀನಿ ಅನ್ನೋ ಒಂದು ಗೊಂದಲಗಳು ನಿರ್ಮಾಯಿತು. ನಿನ್ನೆ ತಡರಾತ್ರಿಯಿಂದ ಈ ಒಂದು ಡ್ರಾಮಾಗಳು ಮತ್ತೆ ಒಂದು ಹೈಜಾಕಿಂಗ್ ಒಂದು ಕೆಲಸಗಳು ಶುರುವಾಗ್ತದೆ. ಇಂದು ಬೆಳ್ಳಂಬೆಳಗ್ಗೆನೆ ಏಕಾಏಕಿ ಭಾಗ್ಯವತಿ ಅವರು ಹಿಂಬಾಗಿಲಿನಿಂದ ಬಂದು ಮೈಸೂರು ಪಾಲಿಕೆಯಲ್ಲಿ ನಾಮಿನೇಷನ್ ಅನ್ನ ಒಂದು ಮಾಡಿ ಹೋಗ್ತಾರೆ. ತದನಂತರ ಬಂದಂತ ಕಮಲಾ ಉದಯ್ ಅವರು ಕೂಡ ನಾಮಿನೇಷನ್ ಮಾಡ್ತಾರೆ ಕಾಂಗ್ರೆಸ್ ಪರವಾಗಿ. ಆದ್ರೆ ಬಂಡಾಯ ಇದ್ದಂತಹ ಏನ್ ಭಾಗ್ಯವತಿ ಅವರು ಹಿಂಬಾಗಿಲಿಂದ ಬಂದು ಈಗಾಗಲೇ ಚುನಾವಣೆ ಪ್ರಕ್ರಿಯೆಯಲ್ಲಿ ಈಗಾಗಲೇ ಭಾಗಿಯಾಗಿರುವಂತದ್ದು. ಈ ವೇಳೆ ಅವರು ಕೂಡ ಮತದಾನ ಮಾಡಕ್ಕೆ ಅಂತೇಳಿ ಕೌನ್ಸಿಲ್ ಸಭೆಗೆ ಆಗಮಿಸುವ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯ ಈ ಡ್ರಾಮಾಗಳು ನಡೀತು. ಯಾರೊಬ್ಬರಿಗೂ ಕೂಡ ಅಲ್ಲಿ ಒಳಗಡೆ ಬರೋದಕ್ಕೆ ಚುನಾವಣೆಯ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಯಾರೊಬ್ಬರಿಗೂ ಕೂಡ ಒಂದು ಪರ್ಮಿಷನ್ ನ ಕೊಟ್ಟಿರಲಿಲ್ಲ. ಹಾಗಾಗಿ ತದನಂತರದಲ್ಲಿ ಅವರು ಒಂದು ದೊಡ್ಡ ಗಲಾಟೆ ಆಯಿತು. ತದನಂತರದಲ್ಲಿ ಸಚಿವ ತನ್ವೀರ್ ಸೇಠ್ ಅವರು ಕೂಡ ಯಾರೊಬ್ರು ಕೂಡ ಜೆಡಿಎಸ್ ನ ಕಾರ್ಯಕರ್ತರು ಒಳಗೆ ಹೋಗೋದಕ್ಕೆ ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಹೋಗೋದಕ್ಕೆ ಅನುವು ಮಾಡಿಕೊಡ್ತಿರಲಿಲ್ಲ. ಪೊಲೀಸರ ಸಮ್ಮುಖದಲ್ಲಿ ಅವರ ಒಂದು ಮಧ್ಯಸ್ಥಿಕೆಯಲ್ಲಿ ಚುನಾವಣೆ ಪ್ರಕ್ರಿಯೆಗೆ ಎಲ್ಲರೂ ಕೂಡ ಒಂದು ಅವಕಾಶ ಮಾಡೋದಕ್ಕೆ ಅಂತೇಳಿ ಒಳಗಡೆ ಕಳಿಸ್ಕೊಟ್ರು. ಆದ್ರೆ ಕೌನ್ಸಿಲ್ ಸಭೆಗೆ ಬಂದ ನಂತರದಲ್ಲಿ ಗಲಾಟೆ ಗದ್ದೆಗಳು ಹೆಚ್ಚಾಗ್ತಾ ಹೋಯ್ತು. ಈವರೆಗೂ ಕೂಡ ಅಂದ್ರೆ 11 ಗಂಟೆಗೆ ನಡೆಯಬೇಕಾಗಿದ್ದಂತ ಒಂದು ಚುನಾವಣೆ ಪ್ರಕ್ರಿಯೆ ಈವರೆಗೂ ಕೂಡ ಇನ್ನೂ ಕೂಡ ಆರಂಭವಾಗಿಲ್ಲ. ಈಗಲೂ ಕೂಡ ಒಂದು ಗಲಾಟೆ ಗದ್ದಲಗಳು ಕೂಡ ನಡೆದಿರುವಂತದ್ದು. ಹಾಗಾಗಿ ಇದನ್ನ ಸಮಾಧಾನ ಮಾಡೋದಕ್ಕೆ ಈಗ ಪೊಲೀಸ್ ಅವ್ರನ್ನ ಚುನಾವಣೆ ಏನು ಪ್ರಾದೇಶಿಕ ಆಯುಕ್ತರೇನೆಂದರೆ ಅವರು ಕರೆಸ್ತೀನಿ ಅನ್ನೋ ಒಂದು ಮಾತುಗಳನ್ನ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಈವರೆಗೂ ಕೂಡ ಎಲ್ಲರೂ ಕೂಡ ಗಲಾಟೆಗಳು ಮಾತಿನ ಚಕಮಕಿಗಳು ಈಗಲೂ ಕೂಡ ನಡೀತಿರುವಂತದ್ದು. ಅಂಕಿತ, ಓಕೆ, ಧನ್ಯವಾದ ಸುರೇಶ್. ಎಸ್, ಇದಿಷ್ಟು ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಉಪಮೇಯರ್ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ಹೈಡ್ರಾಮಾ. ಪಾಲಿಕೆ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಹೈಡ್ರಾಮಾ ಆಗತ್ತೆ. ಯಾಕಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ ಕಾಂಗ್ರೆಸ್ ನಾಯಕರಾಗ್ಲಿ ಇಂಥದ್ದೊಂದು ಟ್ವಿಸ್ಟ್ ಆಗತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಜೆಡಿಎಸ್ ಬೆಂಬಲದೊಂದಿಗೆ ಭಾಗ್ಯವತಿ ಅವರು ನಾಮಪತ್ರ ಸಲ್ಲಿಸ್ತಾರೆ ಅನ್ನೋದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಯಾವಾಗ ಅವರು ಏನು ಅನ್ಕೊಂಡಿದ್ರು, ರಾಜಕೀಯ ಲೆಕ್ಕಾಚಾರಗಳು ಎಲ್ಲವೂ ತಲೆಕೆಳಗಾಗುತ್ತೋ ಆಗ ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ಹೊರಹಾಕೋದಕ್ಕೆ ಮುಂದಾಗ್ತಾರೆ. ಭಾಗ್ಯವತಿ ಅವರಿಗೂ ಕೂಡ ಗೇರವ್ ಹಾಕುವಂಥದ್ದಾಗಿರ್ಬೋದು. ಒಂದು ಹಂತದಲ್ಲಿ ಅಕ್ಕಪಕ್ಕದಲ್ಲೇ ಕುಳಿತಿದ್ದಂತ ಇಬ್ಬರು ಪ್ರಮುಖ ನಾಯಕರು, ಶಾಸಕ ಜಿ ಟಿ ದೇವೇಗೌಡರ ಆಗಿರ್ಬೋದು, ಸಚಿವ ತನ್ವೀರ್ ಸೇಠ್, ಇಬ್ರು ಕೂಡ ಕೈ ಕೈ ತೋರಿಸ್ಕೊಂಡು ಜಗಳವಾಡಿದಂತ ಒಂದು ಘಟನೆ ಕೂಡ ನಡೆದಿದೆ.
ಎಸ್, ಇದೀಗ ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕರಾದ ಸಾರಾ ಮಹೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಮಹೇಶ್ ಅವರೇ, ನಮಸ್ತೆ. ಏನಾಯ್ತು ಏನಾಯ್ತು, ಎಕ್ಸ್ಪೆಕ್ಟ್ ಮಾಡಿದೊಂದು ಆಗಿದೊಂದು ಆಯ್ತಾ, ಹೆಂಗೆ? ನಾವೇನ್ ಅನ್ಕೊಂಡಿದ್ದು ಅದೇ ಆಗ ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಎರಡು ಪಕ್ಷಗಳು ಸೇರಿ 4 ವರ್ಷದಿಂದ ಅಧಿಕಾರವನ್ನ ಇಲ್ಲಿ ನಗರಪಾಲಿಕೆನಲ್ಲಿ ಜಿಲ್ಲಾ ಪಂಚಾಯತ್ ಮಾಡ್ತಾ ಇದ್ವಿ. ಈ ಸಾರಿ ನಮ್ಗೆ ಅದನ್ನ ತಪ್ಪಿಸ್ಬೇಕು ಅಂತೇಳಿ ಸ್ಥಳೀಯ ಯಾರು ಉಸ್ತುವಾರಿ ಮಂತ್ರಿಗಳು ಮತ್ತೆ ಶಿಕ್ಷಣ ಮಂತ್ರಿಗಳು ಸೇರಿ ನಮ್ಮಲ್ಲಿ ಬಿಜೆಪಿಲಿ ಇದ್ದೇ ಇರ್ತಕ್ಕಂತ ಕ್ಯಾಟಗರಿನ ಮಾಡಿದ್ರು. ಅದರಲ್ಲಿ ನಮ್ಗೆ ಆ ಪಕ್ಷದಲ್ಲಿ ಸಂಪತ್ತಿಗೆ ಭಾಗ್ಯವತಿ ಅಂತ ಹೇಳಿ ಬಂದಿದ್ದಾರೆ, ಅವರನ್ನ ಅಭ್ಯರ್ಥಿ ಮಾಡಿದ್ವಿ. ಅಲ್ಲ, ಅವ್ರ ಆಕ್ರೋಶ ನೋಡ್ತಾ ಇದ್ರೆ ಮೋಸ್ಟ್ಲಿ ಅವ್ರು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸುತ್ತೆ ಅಲ್ವಾ ಇದನ್ನ? ಅದನ್ನ ಅವ್ರನ್ನೇ ಕೇಳ್ಬೇಕು. ಓಕೆ, ಧನ್ಯವಾದ ಸಾರ ಮಹೇಶ್ ಅವರೇ, ಟಿವಿ ಫೈವ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಕಾಂಗ್ರೆಸ್ನವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಎಲ್ಲವೂ ಕೂಡ ನಾವು ಅನ್ಕೊಂಡಂಗೆ ಆಗತ್ತೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಅಂತ ತನ್ವೀರ್ ಸೇಠ್ ಸಾಹೇಬರು ಕೂಡ ಬಹಳನೇ ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಯಾವಾಗ ಎಲ್ಲವೂ ತಲೆಕೆಳಗಾಗತ್ತೆ ಆಗ ಕಾರ್ಯಕರ್ತರಾಗಿರ್ಬೋದು ಕಾಂಗ್ರೆಸ್ ನಾಯಕರ ಆಕ್ರೋಶಕ್ಕೆ ಅದು ಕಾರಣ ಆಗುತ್ತೆ. ಚುನಾವಣಾ ಅಧಿಕಾರಿ ಎದುರಲ್ಲೇ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ಶುರುವಾಗತ್ತೆ. ಪರಸ್ಪರ ಕೈ ಕೈ ಮಿಲಾಯಿಸುವಂಥ ಹಂತಕ್ಕೂ ಕೂಡ ಈ ಒಂದು ಹೈಡ್ರಾಮಾ ಹೈಜಾಕ್ ಹೈಡ್ರಾಮಾ ಹೋಗಿ ತಲುಪುವಂಥದ್ದು. ಸಾಕಷ್ಟು ಚುನಾವಣೆ ಸಂದರ್ಭದಲ್ಲಿ ಇಂಥ ಹೈಡ್ರಾಮಾಗಳನ್ನ ನಾವು ಕೂಡ ನೋಡಿರ್ತೀವಿ. ಯಾಕಂದರೆ ರಾಜಕೀಯದಲ್ಲಿ ಎಲ್ಲವೂ ಸಾಧ್ಯ, ಯಾವುದನ್ನು ಕೂಡ ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಒಂದು ಪಕ್ಷದಲ್ಲಿ ಇರುವಂಥವ್ರು ನಾಳೆ ಅಧಿಕಾರ ಬೇಕು ಅಂದರೆ ಇನ್ನೊಂದು ಪಕ್ಷಕ್ಕೆ ಹೋಗುವಂಥದ್ದು, ಅಥವಾ ಒಂದು ಪಕ್ಷದವರು ತಮ್ಮ ಅಧಿಕಾರವನ್ನು ನಡೆಸೋದಕ್ಕೆ ಇನ್ನೊಂದು ಪಕ್ಷದ ಕ್ಯಾಂಡಿಡೇಟನ್ನು ಸೆಳೆಯುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಡೆಯುತ್ತೆ ರಾಜಕೀಯ ಅಂದಮೇಲೆ. ಆದರೆ ಇಲ್ಲ ಆಗಿದ್ದು ಇಷ್ಟು ಆಕ್ರೋಶ ಇಲ್ಲಿ ಹೊರಹಾಕ್ತಿರೋದಕ್ಕೆ ಕಾರಣ ಆಗಿದ್ದೇನೆಂದರೆ, ಕೊನೆ ಹಂತದವರೆಗೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಇದರ ಒಂದು ಚಿಕ್ಕ ಸುಳಿವು ಕೂಡ ಸಿಕ್ಕಿರೋದಿಲ್ಲ ಅನ್ನುವಂಥ ಮಾಹಿತಿ ಇದೆ. ಎಲ್ಲವೂ ನಾವು ಅಂದ್ಕೊಂಡಂಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಯಾವಾಗ ಜೆ ಡಿ ಎಸ್ ಬೆಂಬಲದೊಂದಿಗೆ ಭಾಗ್ಯವತಿ ಅವರು ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗ್ತಾರೆ, ಆಗ ಅಲ್ಲಿದ್ದಂಥ ಕಾರ್ಯಕರ್ತರಿಗೆ ಕಾಂಗ್ರೆಸ್ ನಾಯಕರಿಗೆ ಒಂದು ರೀತಿ ಶಾಕ್. ಅದನ್ನು ಯಾವ ರೀತಿ ಹೊರಹಾಕ್ತಿದ್ದಾರೆ ಅಂತ ನೀವು ಕೂಡ ನೋಡ್ತಿದ್ದೀರಾ ದೃಶ್ಯದಲ್ಲಿ. ಚುನಾವಣಾ ಅಧಿಕಾರಿ ಇರ್ತಾರೆ, ಅವ್ರ ಎದುರಲ್ಲೇ ತಳ್ಳಾಟ ನೂಕಾಟ ಎಲ್ಲವೂ ಕೂಡ ನಡೆಯುತ್ತೆ. ಒಂದು ಕಡೆ ಭಾಗ್ಯವತಿ ಅವರಿಗೆ ಗೇರಾವು ಹಾಕ್ತಾರೆ, ಶಾಸಕ ಸದಸ್ಯ ಸಂಸದರೆಲ್ಲರೂ ಕೂಡ ಈ ಒಂದು ಜಟಾಪಟಿಯ ಅಖಾಡದಲ್ಲಿ ಇಳಿದು ಬಿಡ್ತಾರೆ, ಯಾರ ಮಾತನ್ನು ಕೇಳದೆ ಕೂಗಾಡೋದಕ್ಕೆ ನಿಲ್ತಾರೆ ಜನಪ್ರತಿನಿಧಿಗಳು. ಶಾಸಕ ಸಚಿವರ ನಡುವೆ ಜಟಾಪಟಿ ಮುಂದುವರಿತಾ ಇದೆ, ಇನ್ನೂ ಕೂಡ ಪರಿಸ್ಥಿತಿ ಹತೋಟಿಗೆ ಸಿಗ್ತಾ ಇಲ್ಲ.